रत्नाकर धौतपदां हिमालय किरीटिनीं ब्रह्मराजर्षि रत्नाढ्यां वंदे भारत मातरम्। नम्म देश भारत देश इदक्के हिंदुस्तान अंतनू कूड ओंदु हेसरिदे। नम्म देशद मूल तत्व यावुदु, मूल तिरुळु यावुदु अंत चिंतने माड़ता होद्रे अनेक दार्शनिकरु ನಮ್ಮ ಪರಂಪರೆಯನ್ನ ನಮ್ಮ ದೇಶವನ್ನ ಅಧ್ಯಯನ ಮಾಡಿ ಇದು ಭಾರತದ ತಿರುಳು, ಇದು ಭಾರತದ ಆತ್ಮ ಅಂತ ಹೇಳಿ ಹೋಗಿದ್ದಾರೆ। ಅದರಲ್ಲಿಯೂ ಕೂಡ ಸ್ವಾಮಿ ವಿವೇಕಾನಂದರು ಒಂದು ಕಡೆ ತಮ್ಮ ಮಾತಿನಲ್ಲಿ ಹೇಳ್ತಾರೆ, ಭಾರತದ ಆತ್ಮ ಯಾವುದು ಅಂತ ಹೇಳಿದ್ರೆ ಅದು ಅಧ್ಯಾತ್ಮ ಅಂತ ಹೇಳ್ತಾರೆ। ಹಾಗಾದ್ರೆ ಅಧ್ಯಾತ್ಮವು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿ ಇರಲಿಕ್ಕೆ ಏನು ಕಾರಣ ಅಂತಂದ್ರೆ ನಾವೆಲ್ಲರೂ ಮಾಡತಕ್ಕಂತಹ ಧಾರ್ಮಿಕ ಆಚರಣೆಗಳು, ಅದರಲ್ಲಿಯೂ ಕೂಡ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲ ಏನೇನು ನಮ್ಮ ಒಂದು ಪಾರಂಪರಿಕವಾಗಿ ಬಂದಂತಹ ಸಂಪ್ರದಾಯವನ್ನ ಆಚರಣೆ ಮಾಡ್ತಾ ಇದ್ದೇವಲ್ಲ, ಅದರ ಎಲ್ಲದರಲ್ಲಿಯೂ ಕೂಡ ಅಧ್ಯಾತ್ಮ ಅಡಗಿದೆ, ಅರ್ಥಾತ್ ಭಾರತೀಯತೆ ಅಡಗಿದೆ। ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಭಾರತೀಯತೆ ಅರ್ಥಾತ್ ಹಿಂದುತ್ವ, ಹಿಂದೂ ಧರ್ಮ ಅಂತ ಬಂದ ತಕ್ಷಣವೇ ನಾವೆಲ್ಲ ಹೇಳ್ತೇವೆ ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾವೆ। ಆದರೆ ನಿಜವಾಗಿಯೂ ಚಿಂತನೆ ಮಾಡ್ತಾ ಹೋದ್ರೆ ಆ 33 ಕೋಟಿ ದೇವತೆಗಳ ತತ್ವವನ್ನು ಚಿಂತನೆ ಮಾಡ್ತಾ ಹೋದ್ರೆ ಇರತಕ್ಕಂಥದ್ದು ಕೇವಲ 5 ತತ್ವಗಳು ಮಾತ್ರ, ಅದು ಪಂಚಭೂತ ಇರಬಹುದು, ಇನ್ನೂ ಸರಳೀಕೃತ ಭಾಷೆಯಲ್ಲಿ ಭೌತಿಕವಾದಂತಹ ವಿಗ್ರಹಗಳ ಚಿಂತನೆಯಲ್ಲಿ ಬಂದಾಗ ಕೂಡ ಅಲ್ಲಿ ಸೂರ್ಯ, ಗಣಪತಿ, ಅಂಬಿಕೆ ಮತ್ತೆ ಶಿವ ಮತ್ತೆ ವಿಷ್ಣು ಅಂತ। ಯಾಕೆ ಈ 5 ದೇವರುಗಳ ಅಂತರ್ಗತವಾಗಿ 33 ಕೋಟಿ ದೇವತೆಗಳಿದ್ದಾವೆ? ನಮ್ಮ ಎಲ್ಲ ಹಬ್ಬ ಹರಿದಿನಗಳು, ನಾವೆಲ್ಲ ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳು ಈ 5 ತತ್ವದಲ್ಲಿಯೇ ಅಡಕವಾಗಿದೆ। ಚಿಂತನೆ ಮಾಡ್ತಾ ಹೋಗಬೇಕು। ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ, ಆದರೆ ಬ್ರಹ್ಮನಿಗೆ ಪೂಜೆ ಮಾಡತಕ್ಕಂತಹ ಪದ್ಧತಿ ಇಲ್ಲ। ನಾವು ಬ್ರಹ್ಮನ ಸ್ಥಾನದಲ್ಲಿ ಸೂರ್ಯದೇವರನ್ನ ಆರಾಧನೆ ಮಾಡುತ್ತೇವೆ, ಅದಕ್ಕೆ ಆದಂತಹ ಒಂದಷ್ಟು ಪರಂಪರೆಗಳಿವೆ। ವಿಷ್ಣು ಹಾಗೆ ಶಿವ ಇದನ್ನೆಲ್ಲವನ್ನೂ ಕೂಡ ನಾವು ಹಬ್ಬ ಹರಿದಿನಗಳಲ್ಲಿ ಇರಬಹುದು ಅಥವಾ ನಮ್ಮ ಆರಾಧ್ಯ ದೇವರನ್ನಾಗಿ ಅವರನ್ನ ಪೂಜೆ ಮಾಡುತ್ತೇವೆ। ಇದರ ತತ್ವ ಏನು ಅಂತಂದ್ರೆ ಒಂದು ಸೃಷ್ಟಿ, ಒಂದು ಸ್ಥಿತಿ, ಒಂದು ಲಯ। ಕೊನೆಯದಾಗಿ ಬರತಕ್ಕಂತಹ ಗಣಪತಿ ಮತ್ತೆ ಅಂಬಿಕೆ ಅರ್ಥಾತ್ ದುರ್ಗೆಯ ಚಿಂತನೆಯಲ್ಲಿ ಬಹಳ ವಿಶೇಷವಾದಂತಹ ಅರ್ಥ ಹೇಳಿದೆ। ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಮೊನ್ನೆ ಗಣಪತಿ ಹಬ್ಬ ಆಯಿತು, ನಾವೆಲ್ಲ ಗಣಪತಿ ವಿಗ್ರಹವನ್ನು ಕೂಡಿಸಬೇಕು, ಅದಕ್ಕೇನೋ ಒಂದು ಪೂಜೆ ಮಾಡಬೇಕು, ತಗೊಂಡೋಗಿ ನೀರಲ್ಲಿ ಬಿಡಬೇಕು, ಇಷ್ಟನ್ನೇ ಕಲ್ಪನೆಯಲ್ಲಿ ನಾವೆಲ್ಲ ಒದ್ದಾಡ್ತಾ ಇದ್ದೇವೆ। ಅದರ ತತ್ವದ ಚಿಂತನೆಯ ಬಗ್ಗೆ ನನಗೆ ಆದಂತಹ ಒಂದು ನನ್ನದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತಾನೆ ಇವತ್ತಿನ ಈ ವಿಷಯವನ್ನು ತೆಗೆದುಕೊಂಡಿರೋದು। ಗಣಪತಿ ಇದೊಂದು ಅನುಗ್ರಹ ಶಕ್ತಿ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ನಿಮಗೆ ಪರಿಪೂರ್ಣ ಆಗಬೇಕು, ಅರ್ಥಾತ್ ಆ ಕೆಲಸ ನಿಮಗೆ ಪೂರ್ಣವಾಗಿ ಫಲಿಸಬೇಕು ಅಂತಂದ್ರೆ ಅದಕ್ಕೆ ಗಣಪತಿಯ ಆರಾಧನೆ ಬೇಕು, ಗಣಪತಿಯ ಚಿಂತನೆ ಬೇಕು. ಇನ್ನು ದುರ್ಗೆಯ ಚಿಂತನೆ ಮಾಡಿದರೆ ಅದು ನಿಗ್ರಹ ಶಕ್ತಿ, ಅದಕ್ಕೆ ಶಕ್ತಿ ಅಂತಲೂ ಕೂಡ ಕರೀತಾರೆ. ಸೃಷ್ಟಿ, ಸ್ಥಿತಿ, ಲಯ, ಅನುಗ್ರಹ ಮತ್ತೆ ನಿಗ್ರಹ, ಈ 5 ಪಾಂಚಭೌತಿಕವಾದಂತಹ ಆರಾಧನೆಯಲ್ಲಿನೇ ನಮ್ಮ ಹಿಂದೂ ಧರ್ಮ ಅಡಗಿದೆ, ನಮ್ಮ ಆಚರಣೆಗಳು ಅದರಲ್ಲಿ ಹಾಸುಹೊಕ್ಕಾಗಿವೆ. ಹಾಗಾಗಿ ನೀವು ಯಾವುದೇ ದೇವರನ್ನ ತಗೊಳ್ಳಿ, ಯಾವುದೇ ಪೂಜೆಗಳನ್ನ ಮಾಡಿ, ಯಾವುದೇ ಸಂಪ್ರದಾಯಗಳನ್ನ ಮಾಡಿ, ಈ 5 ತತ್ವದಲ್ಲಿಯೇ ಅದು ಅಡಕವಾಗಿದೆ. ಹಾಗಾಗಿ ನಾವು ಹೇಳ್ತಾ ಇರುವುದೇನು ಅಂತಂದ್ರೆ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದರ ಬಗ್ಗೆ ಪೂರ್ಣವಾದಂತಹ ಒಂದು ಜ್ಞಾನ ಇದ್ದು ನಾವು ಆ ಆಚರಣೆಯನ್ನ ಸಂಪ್ರದಾಯವನ್ನು ಮಾಡಿದರೆ ನಿಶ್ಚಿತವಾಗಿ ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ಅದನ್ನ ನೋಡಬಹುದು. ಸಂಪ್ರದಾಯ, ಗೊಡ್ಡು ಪರಂಪರೆ ಅಂತ ಮಾಡುವವರಿಗೆ ನಾವೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ಗಣಪತಿಯ ಆರಾಧನೆಯಿಂದ ಉದಾಹರಣೆಗೆ ನಮಗೆ ಒಂದು ಜೀವನದಲ್ಲಿ ಬದಲಾವಣೆ ಆಯಿತು ಅಂತ ಹೇಳಬೇಕಾದ್ರೆ ಆ ಗಣಪತಿಯ ಮೂಲ ಚಿಂತನೆಯನ್ನ, ತತ್ವವನ್ನು ನಾನು ತಿಳ್ಕೊಳ್ಬೇಕು. ಗಣಪತಿದು ಅಂತಲ್ಲ, ಎಲ್ಲ ದೇವರುಗಳ ಕಲ್ಪನೆ ಮತ್ತೆ ತತ್ವವನ್ನು ಕೂಡ ನಾವು ತಿಳ್ಕೊಂಡಾಗ ಮಾತ್ರ ಸನಾತನ ಹಿಂದೂ ಧರ್ಮಕ್ಕೆ ಮತ್ತೆ ಭಾರತದ ಒಂದು ಆತ್ಮವಾದಂತಹ ಅಧ್ಯಾತ್ಮವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಭಾರತಕ್ಕೆ ನಮ್ಮದೇ ಆದಂತಹ ರೀತಿಯ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತೇವೆ.